आप देख रहे हैं बीजापुर समय, मैं आपके साथ खलील कलादगी। कर्नाटका मंत्री सी एस शिवल्ली का निधन। कर्नाटक सरकार में नगरीय शासन मंत्री सी एस शिवल्ली का 57 साल की उम्र में दिल का दौरा पड़ने के कारण आज हुबली के एक प्राइवेट अस्पताल में इलाज के दौरान निधन हो गया, जिसके चलते आज शहर बीजापुर के गांधी सर्कल में शिवल्ली समर्थक और कांग्रेस कार्यकर्ताओं ने सी एस शिवल्ली को श्रद्धांजलि अर्पित की। इस अवसर पर रवि गौड़ा पाटिल, सोमनाथ कल्लीमणि, रफीक सौदागर, अभिषेक चक्रवर्ती के अलावा और भी कई लोग थे मौजूद। ಕರ್ನಾಟಕ ಸರ್ಕಾರದ ಸಚಿವರಾದಂಥ ಶಿವಳ್ಳಿ ಸಾಹೇಬರ ಒಂದು ನಿಧನದ ಸುದ್ದಿ ಭಾಳ ಒಂದು ನಮಗೆ ದುಃಖದ ಸಂಗತಿಯಾಗಿದೆ. ಯಾಕಂದರೆ ಇವತ್ತವರು ಇದೇ ತಾನೇ ನಮ್ಮ ಕಾರ್ಯದರ್ಶಿಯಾದವರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರಂಥ ಕಳ್ಳಿಮನ್ನಿಯವರು ಹೇಳಿದ ಪ್ರಕಾರ ಅನೇಕ ಒಂದು ವಿಚಾರಗಳಲ್ಲಿ ತಾವು ತಮ್ಮದೇ ಆದಂಥ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಹಿಂದುಳಿದವರು, ಅಲ್ಪಸಂಖ್ಯಾತರು ಹಾಗೂ ಇನ್ನುಳಿದ ಅನೇಕ ಒಂದು ಜನರ ಪರವಾಗಿ ಸತತವಾಗಿ ಹೋರಾಟವನ್ನು ಮಾಡಿ ಕೊನೆಗೆ ತಮ್ಮ ಉಸಿರಿರುವವರಿಗೂ ಒಂದು ಸಮಾಜದ ಏಳಿಗಾಗಿ ದುಡಿದು ಇವತ್ತು ಅಚಾನಕ ನಿಧನದಿಂದ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ತುಂಬಲಾರದ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ನಷ್ಟ ಭರಿಸುವ ಶಕ್ತಿಯನ್ನು ಅವರ ಕುಟುಂಬಕ್ಕೂ ಅವರಿಗೂ ದೇವರ ದಯಪಾಲಿಸಲಿ ಅಂತ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸುತ್ತೇನೆ. ರವಿಗೌಡ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಜಾಪುರ. ಕರ್ನಾಟಕ ಗಣ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿರ್ತಕ್ಕಂಥ, ಶೋಷಿತ ವರ್ಗಗಳ ಆಶಾಕಿರಣರಾಗಿರ್ತಕ್ಕಂಥ ಸಿ ಎಸ್ ಶಿವಳ್ಳಿಯವರ ನಿಧನ ನಮ್ಮೆಲ್ಲ ಶೋಷಿತ ವರ್ಗಗಳಿಗೆ ಆಘಾತವನ್ನುಂಟು ಮಾಡಿದೆ. ಈ ಆಘಾತವನ್ನು ತಡೆದುಕೊಳ್ಳುವ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ನೀಡಲಿ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಸುಮಾರು 30 ವರ್ಷಗಳ ಹಿಂದೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಡಿಗ್ರಿಯನ್ನು ಓದುವಂಥ ಸಂದರ್ಭದಲ್ಲಿ ಅವರಿಗೆ ನಮಗೆ ಒಡನಾಟ ಬಂತು. ಆವಾಗ ಈಗಿರುವಾಗ ಕಲಾಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಶ್ರೀಮಾನ್ ಶಿವಳ್ಳಿಯವರು ಕುಂದಗೋಳದಲ್ಲಿ ಒಬ್ಬ ನಾಯಕರಾಗಿ ಕಾಲೇಜಿನ ಮೆಟ್ಟಲುಗಳಲ್ಲಿ ನಮಗೆ ಅವರು ಸಹವಾಟ ನಡೆದಾಗ ಅವ್ರನ್ನ ನಾವು ಕರೆದುಕೊಂಡು ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆಗೆ ಅವರು ಸಾಕಷ್ಟು ಸಹಾಯಧನವನ್ನು ಮಾಡಿದ್ದು ನಾನು ನೆನೆಸ್ಕೊಳ್ಳೋಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಬಸವಣ್ಣನವರ ವಚನಗಳನ್ನು ಬಹುಶಃ ಅಕ್ಷರಶಃ ಪಾಲಿಸಿದವರು ಶಿವಳ್ಳಿಯವರು. ಅವ್ರ ಮನೆಗೆ ಯಾರಾದರೂ ಹೋದ್ರೂ ಕೂಡ ಒಂದು ತುತ್ತು ಅನ್ನ ಹಾಕಿ ಅವರಿಗೆ ನೀರು ಕೊಟ್ಟು ಆ ಒಂದು ಸಹೃದಯ ಮಾತಾ ಹೃದಯದ ಒಂದು ಮನುಷ್ಯ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾನಂಥದ್ದು ಭಾಳ ದುರ್ದವ್ಯದ ಸಂಗತಿ. ಯಾಕಂದರೆ ಇವತ್ತು ಆ ಧಾರವಾಡದಲ್ಲಿ ಇರ್ತಕ್ಕಂಥ ಅಖಂಡ ಧಾರವಾಡದಲ್ಲಿ ಇರ್ತಕ್ಕಂಥ 18 ತಾಲೂಕುಗಳಲ್ಲಿ ನಾವು ಅವ್ರನ್ನ ಸುಮಾರು ಅಹಿಂದ ಚಳುವಳಿಯನ್ನು ಆ ಕಾಲದಲ್ಲೇ ಪ್ರಾರಂಭ ಮಾಡಿದ್ದೆವು. ಬಹುಶಃ ದಲಿತ ಸಂಘರ್ಷ ಸಮಿತಿ ಅವಾಗನೇ ಆ ಸಂವಿಧಾನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದನ್ನು ಕೂಡ ಆ ಸಂದರ್ಭದಲ್ಲೇ 87-88 ಬಹುಶಃ ಅದನ್ನು ನಾನು ನೆನೆಸ್ಕೊಳ್ಳೋಕ್ಕೆ ಬಯಸ್ತೇನೆ. ಯಾಕಂತೇಳಿದರೆ ಶಿವಳ್ಳಿಯವರು ಶೋಷಿತರ, ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿದ್ದರು. ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ವಿನೂತನ ಒಂದು ಕ್ರಾಂತಿಕಾರಿ ಒಂದು ಮಸೂದೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂಥೇಳಿದರೆ ಪೌರಾಡಳಿತ ಸಚಿವದಲ್ಲಿ ಪೌರ ಕಾರ್ಮಿಕರಂತೇಳಿ ಏನು ಸೇವೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಈ ಪಿ ಎಫ್ ಮತ್ತು ಇ ಎಫ್ ಕೊಡಲಾರದಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಒಂದು ಆದೇಶವನ್ನು ಮಾಡಿ ಬಹುಶಃ ಅವರಿದ್ದರೆ ಮುಂಬರುವಂಥ ಅಧಿವೇಶನದಲ್ಲಿ ಆ ಬಿಲ್ಲನ್ನು ಪಾಸ್ ಮಾಡ್ತಾ ಇದ್ದರು. ಬಹುಶಃ ಆಗಲಿಕ್ಕೆ ನಮ್ಮನ್ನು ಭಾಳ ನೋವು ಉಂಟು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ಇಡೀ ದೇಶವನ್ನು ಸ್ವಚ್ಛ ಮಾಡ್ತಕ್ಕಂಥ, ಬೆಳಗ್ಗೆ ಎತ್ತಕ್ಕ ಸುಂದರವಾದ ಕರ್ನಾಟಕ ಮತ್ತು ದೇಶವನ್ನು ಸ್ವಚ್ಛ ಮಾಡ್ತಕ್ಕಂಥ ಆ ಏನು ಪೌರ ಕಾರ್ಮಿಕರಿಗೆ ಒಂದು ಕನಿಷ್ಠ ಏನು ಉದ್ಯೋಗ ಕೊಡಬೇಕು, ಅವ್ರಿಗೆ ಸರ್ಕಾರದಲ್ಲಿ ಒಂದು ನೇಮಕಾತಿ ಮಾಡಬೇಕಂತೇಳಿ ಕನಿಷ್ಠ ವೇತನವನ್ನು ಮಿನಿಮಮ್ ವೇಜಸ್ ಸ್ಕೇಲನ್ನು ಜಾರಿ ಮಾಡಲಿಕ್ಕೆ ಭಾಳಷ್ಟು ಶಿವಳ್ಳಿಯವರು ಉತ್ಸುಕರಾಗಿದ್ದರು. ಅಂಥವರ ಅಗಲಿಕೆ ನಮ್ಮೆಲ್ಲರನ್ನ ಬಹಳ ದುಃಖವನ್ನು ಮಾಡಿದೆ. ಅದಕ್ಕೆ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ನಾನು ಬಹುಶಃ ಇಲ್ಲಿ ಬಿಜಾಪುರದಲ್ಲಿ ಅವರು ಹೈಸ್ಕೂಲ್ದಲ್ಲಿ ಓದಿದ್ದು ಬಹುಶಃ ಗೊತ್ತಿರಲಿಲ್ಲ.
ಬಹುಶಃ ಮಿದ್ರೆಯವ್ರದ್ದು ನಮ್ಮ ಇಂಡಿಕರ್ ಅವ್ರು ಹೇಳಿದ್ರು. ನಾನು ಕಾಲೇಜ್ ದಿನದಲ್ಲಿ ಅವ್ರು ನೋಡಿದ್ದು ಸವಣೂರು, ಕುಂದಗೋಳ, ಆಮೇಲೆ ರೋಣ ಇವೆಲ್ಲ, ಕಲಘಟಗಿ ಇವೆಲ್ಲ ಸಂದರ್ಭದಲ್ಲಿ ಬಂದಾಗ ಧಾರವಾಡ ಅದು ಒಂದು ವಿದ್ಯಾಕಾಶಿಯಾಗಿತ್ತು, ಒಂದು ಸಂಸ್ಕೃತಿ ಬೀಡಾಗಿತ್ತು. ಅವತ್ತೆಲ್ಲ ನಾವು ಕರ್ನಾಟಕ ಕಾಲೇಜಿನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವರು ನಮ್ಮ ಜೊತೆಗೆ ಸಹಕಾರಿಯಾಗಿದ್ದರಂತ ಹೇಳಿ ಅವ್ರ ಕುಟುಂಬಕ್ಕೆ ದೇವರು ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನನ್ನನ್ನು ಕೋರ್ಕೊತಾ ಇದ್ದೀನಿ. ಅಭಿಷೇಕ್ ಚಕ್ರವರ್ತಿ, ದಲಿತ ಸಂಘರ್ಷ ಸಮಿತಿಯ ಚಳವಳಿಗಾರರು, ಬಿಜಾಪುರ. ಅವ್ರ ಖಬರಂಗಿಲಿ ಜುಡೇ ರೀಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.